ಕೆಲಸದ ವಿಚಾರಕ್ಕೆ ಬಂದ್ರೆ ಗುರುಕಿರಣ್ ಯಾವ ತರ ಕೆಲಸ ಮಾಡ್ತಾರೆ ಅಂತ ಇದು ಯಾವುದೇ ಒಂದು ಫಿಲಂ ಗೆ ಮ್ಯೂಸಿಕ್ ಕಂಪೋಸ್ ಅಂತ ಅಥವಾ ಡೈರೆಕ್ಷನ್ ಅಂತ ಬಂದ್ರೆ ಯಾವ ತರ ಕೆಲಸ ಮಾಡ್ಕೊಂಡು ಹೋಗ್ತೀರಾ ನೀವು ಅಂತ ಹೇಳಿ ಆಕ್ಚುಲಿ ನನ್ನ ಜೊತೆ ಕೆಲಸ ಮಾಡಿದವರ ಹತ್ರ ಕೇಳಬೇಕು ಈ ಕ್ವೆಶ್ಚನ್ ಐ ಥಿಂಕ್ ದರ್ಲಿ ರಿಯಲಿ ಬೇಟರ್ ನನ್ನ ಐ ಗಿವ್ ಮೈ ಸೆಲ್ಫ್ ಟು ದ ಸಾಂಗ್ ನಾನು ಸಿಂಪಲ್ ನನ್ನನ್ನು ಆ ಸಾಂಗ್ ಅದಕ್ಕೆ ಅರ್ಪಿಸ್ತಿದ್ದೀನಿ ಸೊ ಇಟ್ ಹ್ಯಾಪನ್ಸ್ ಅಲ್ಲ ಲೈಫಲ್ಲಿ ನಾನು ಯಾವುದು ಕ್ಯಾಲ್ಕುಲೇಷನ್ ಅಥವಾ ಈ ಥರ ಹಿಟ್ ಸಾಂಗ್ ಮಾಡಬೇಕಂತ ಹೇಳಿದ್ರೆ ನನಗೆ ಯಾವತ್ತೂ ಹಿಟ್ ಆಗಿಲ್ಲ ಕ್ಯಾಶುವಲ್ ಮಾಡಿದ ವರ್ಕ್ ಆಗುತ್ತೆ ಯಾವತ್ತು ಕ್ಯಾಲ್ಕುಲೇಷನ್ ತುಂಬ ಮಾಡೋಕೆ ಹೋಗ್ತೀವಿ ಯಾವುದು ವರ್ಕ್ ಆಗಲ್ಲ ಲೈಫಲ್ಲಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಸೊ ಕ್ಯಾಲ್ಕುಲೇಷನ್ ಮಾಡೋಕೆ ಹೋಗಿಲ್ಲ ಓಕೆ ಸರ್ ಈಗಾಗಲೇ ಮಾತಾಡ್ತಿದ್ದೆ ಕೆಲಸದ ವಿಚಾರ ಎಲ್ಲ ಮಾತಾಯಿತು ಇನ್ನು ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಹೇಗಿರ್ತಾರೆ ಗುರುಕಿರಣ್ ಅಂತ ತುಂಬ ಸ್ಟ್ರಿಕ್ಟಾ ಅಥವಾ ಸಿಂಪಲ್ ಆಗಿರ್ತಾರ ಅಂತ ಸ್ಟ್ರಿಕ್ಟ್ ಅಂದ್ರೆ ಏನು ಹೇಳಿ ನನಗೆ ಗೊತ್ತಾಗಿಲ್ಲ ತುಂಬಾ ರಗಡ್ ಆಗಿರುವಂತದ್ದು ಹಂಗೇನಾದ್ರೂ ಇದೆಯಾ ನಾನು ಅವ್ರು ಸಿಗದೇ ಇಲ್ಲ ಸುಡದಲ್ಲಿ ಇರ್ತೀನಿ ನನಗೆ ಮೆಸೇಜ್ ಬರುತ್ತೆ ಊಟ ಟೈಮ್ ಬೆಳಿಗ್ಗೆ ಅಂತ ಅಷ್ಟು ಬಟ್ ಈ ಸಲ ನಾನು ನಿಜಕ್ಕೆ ಹೇಳ್ಬೇಕಂದ್ರೆ ಈ ಕೊರೋನಾಯಿಂದ ಐ ವಾಸ್ ಮೋಸ್ಟ್ ಆಫ್ ದ ಟೈಮ್ ಐ ಸ್ಪೆಂಡ್ ವಿತ್ ಫ್ಯಾಮಿಲಿ ಮಕ್ಕಳ ಜೊತೆ ನನ್ನ ಲೈಫಲ್ಲಿ ಇಷ್ಟು ಅವ್ರ ಜೊತೆ ಇಷ್ಟು ಸಮಯ ಕಳೆದಿಲ್ಲ ನಾನು ಐ ಥಿಂಕ್ ಕೊರೋನಾ ರಜಾಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಅಟ್ ಹೋಮ್ ಇಲ್ಲ ಇನ್ನೊಂದು ಹೇಳಬೇಕು ನನ್ನ ಹೆಂಡತಿಗೆ ಯಾಕೆಂದರೆ ಥ್ರೂಔಟ್ ಯಾವುದು ಮಕ್ಕಳ ಸ್ಟಡೀಸ್ ಈಗ ಮಗಂದು ಲೈಕ್ ಸ್ಕೂಲ್ ಮುಗೀತು ಇಸ್ ಇನ್ ಕಾಲೇಜ್ ಇಡೀ ಒಂದು ಸ್ಕೂಲಲ್ಲಿ ಮಗಳದಾಗಲಿ ಮಗಳ ನನಗೆ ಯಾವುದು ಪಿ ಟಿ ಎ ಮೀಟಿಂಗ್ ಆಗಲಿ ಕಾಟ ಯಾವುದು ಕೊಟ್ಟಿಲ್ಲ ಶಿ ಈಸ್ ಟು ಹ್ಯಾಂಡಲ್ ದಮ್ ಟೋಟಲ್ ಅವ್ರದ್ದು ಸ್ಕೂಲಿಂಗ್ ಇದು ಶಿ ಟು ಕೇರ್ ಓನ್ಲಿ ಥಿಂಗ್ ಡಿಸಿಷನ್ಗೆ ಮಾತ್ರ ನಾನು ಬೀಳ್ತಾ ಇದ್ದೆ ಸೊ ಬೇರೆ ಟೆನ್ಷನ್ಸ್ ಈಗ ಮನೆ ಟೆನ್ಷನ್ ಆಗಲಿ ಯಾವುದು ನನಗೆ ಹಾಕ್ತಾ ಇರಲಿಲ್ಲ ಸೊ ಅದರಿಂದ ನನಗೆ ಹಾರ್ಡ್ ಮಾಡೋಕ್ಕೆ ಅಥವಾ ಯಾವ್ದು ನನ್ನ ಕೆಲಸಕ್ಕೆ ಸುಲಭ ಆಗುತ್ತೆ ಇನ್ನೊಂದು ಐ ಥಿಂಕ್ ನಂದು ಇಟ್ಸ್ ಅಕ್ಸೆಪ್ಟೆನ್ಸ್ ಹೇಳ್ತಿರಲ್ಲ ಐ ಆಮ್ ಮೈನ್ ಇಸ್ ಎ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್ ಆಮೇಲೆ ಐ ಈಗ ಹೇಳ್ದಂಗೆ ಐ ಅಕ್ಸೆಪ್ಟೆಡ್ ಹರ್ ಆ್ಯಸ್ ಹರ್ ಶಿ ಈಸ್ ಅಕ್ಸೆಪ್ಟೆಡ್ ಮೀ ಸೊ ನಾವು ಅದೇ ದರ್ ಇಸ್ ನೋ ಡಿಫ್ರೆನ್ಸ್ ಅಂತ ಯಾವುದಿಲ್ಲ ವಿ ಆರ್ ಒನ್ ಫ್ಯಾಮಿಲಿ ಹೇಳ್ಬೇಕಂದ್ರೆ ಓಕೆ ಅದು ಅದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಸರ್ ಈಗ ಈಗಿನ ಟ್ರೆಂಡಲ್ಲಿ ಅರ್ಜುನ್ ಜನ್ಯ ಆಗಿರ್ಬೋದು ವಿ ಹರಿಕೃಷ್ಣ ಅವರು ಇವರು ಸಾಕಷ್ಟು ಜನ ಹೊಸತು ಕಂಪೋಸರ್ಗಳು ಡೈರೆಕ್ಟರ್ಗಳು ಬರ್ತಾ ಇದ್ದಾರೆ ಸೊ ಒಂದು ಕಾಂಪಿಟೇಷನ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರುತ್ತೆ ಹಂಗೆ ಇದರಲ್ಲೂ ಇದೆ ಸೊ ಯಾವ ಥರ ಚಾಲೆಂಜಿಂಗ್ ಆಗಿ ತಗೋತೀರಾ ಅಂತ ಹೇಳಿ ನಮ್ಮ ಊಟ ನಮ್ಮ ತಟ್ಟೆಗೆ ಬರೋದು ಬೇರೆ ತಟ್ಟೆ ನಾವು ನಮಗೆ ಅದು ಬೇಕು ಅಂತ ಹೇಳಿದ್ರೆ ಕಷ್ಟ ಎಲ್ರಿಗೂ ಕೆಲಸ ಸಿಗಬೇಕು ಇಲ್ಲಿ ವರ್ಷಕ್ಕೆ 250 ಪಿಕ್ಚರ್ ಸಿಗ್ತಾ ಇದೆ ಬರ್ತಾ ಇದೆ ನನ್ನ ಕೆಪಾಸಿಟಿ ನನಗೆ ಮಾಡೋಕ್ಕಾಗೋದು 4 ಚಿತ್ರ ವರ್ಷಕ್ಕೆ ಮಾಡಿದರೆ 4 ಅಥವಾ 5 ಮಾಡ್ಬೋದು ವಿಚ್ ಐ ಆಮ್ ಟೇಕಿಂಗ್ 250 ವರ್ಷಕ್ಕೆ ಚಿತ್ರ ಬರ್ತಾ ಇದೆ ಎಲ್ಲ ನನಗೆ ಬೇಕು ಅಂತ ಹೇಳೋದು ವರ್ಕೌಟ್ ಆಗೋಲ್ಲ ಇದರಲ್ಲಿ ನನ್ನ ಲೆಕ್ಕದಲ್ಲಿ ಒಂದು 4-5 ಜನ ಪರ್ಮನೆಂಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ಆಮೇಲೆ ಒಂದಷ್ಟು ಜನ ಹೊಸ ಒಂದೊಂದು ವಿಚಾರ ಬಂದು ಹೋಗ್ತಾ ಇರ್ತಾರೆ ಅವರು ಕೆಲಸ ಚೆನ್ನಾಗಿ ಮಾಡಿದರೂ ಇಂಡಸ್ಟ್ರಿಯಲ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ಈಗ ಹರಿ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದೆ 4 ವರ್ಷ ಈಸ್ ವರ್ಕಿಂಗ್ ವಿತ್ ಮೀ ನನಗೆ ಅರ್ಜುನು ನನಗೆ 2005 ಪರಿಚಯ ಆಗಲೂ ಈ ವಾಸ್ ಡೂಯಿಂಗ್ ಮ್ಯೂಸಿಕ್ ದೆ ಆವತ್ತಿಂದ ಪರಿಚಯ ಇದೆ ದೇ ಆರ್ ಡೂಯಿಂಗ್ ಗುಡ್ ಜಾಬ್ ಇಲ್ಲಾಂದರೆ ಸಸ್ಟೇನ್ ಆಗೋಕ್ಕಾಗಲ್ಲ ಯಾವುದೂ ಕ್ಷೇತ್ರದಲ್ಲಿ ಅಥವಾ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ಲಿ ಇಲ್ಲಿ ನಿಮಗೆ ರಿಸರ್ವೇಷನ್ ಇಲ್ಲ ಇನ್ಫ್ಲುಯೆನ್ಸ್ ವರ್ಕೌಟ್ ಆಗಲ್ಲ ಇನ್ಫ್ಲುಯೆನ್ಸ್ ಇದ್ದವರು ನೀವು ದೊಡ್ಡ ದೊಡ್ಡವರು ಬಂದು ನೀವು ನೋಡಿದ್ದೀರಾ ಸಸ್ಟೇನ್ ಆಗೋಕ್ಕಾಗಲ್ಲ ಇಲ್ಲಿ ಕೆಪಾಸಿಟಿ ಇದೆಯಾ ಕೆಲಸ ಬರುತ್ತಾ ಅಷ್ಟಕ್ಕೆ ಮಾತ್ರ ಜಾಗ ಇಲ್ಲಿ ಸೊ ಇನ್ನೊಬ್ಬರು ಅವರು ದೇ ಹ್ಯಾವ್ ಅರ್ನ್ಡ್ ಇಟ್ ಇದರಲ್ಲಿ ಕಾಂಪಿಟೇಷನ್ ಬರಲ್ಲ ಪ್ರತಿಯೊಬ್ಬರು ಅವರವರ ಸ್ಥಾನವನ್ನು ಗಳಿಸಿದ್ದಾರೆ ಅದಕ್ಕೆ ಎಲ್ಲರೂ ಮರ್ಯಾದೆ ಕೊಡಬೇಕು ಓಕೆ ಸರ್ ಇಷ್ಟು ಸಿನಿಮಾಗಳಲ್ಲಿ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀರಾ ಸೊ ತುಂಬ ಮನಸ್ಸಿಗೆ ಖುಷಿ ಕೊಟ್ಟಿರುವಂಥದ್ದು ತೃಪ್ತಿ ಕೊಟ್ಟಿದೆ ಈ ಫಿಲಮ್ಮಿಗೆ ಈ ಮ್ಯೂಸಿಕ್ ಕಂಪೋಸ್ ಮಾಡಿದ್ರೆ ನಂಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಅನಿಸಿರೋದು ಯಾವುದು ಅಂತೇಳಿ ತೃಪ್ತಿ ಪಡುವನು ಕಲಾವಿದನೇ ಅಲ್ಲ ಇನ್ನು ಬೇಕು ಅಂತ ನಮಗೆ ಲಾಸ್ಟ್ ಕೊಡಬೇಕಲ್ವಾ ಅಂತ ಕೊಡೋದು ಕಾಟ ಆಗುತ್ತೆ ಪ್ರೊಡ್ಯೂಸರ್ ನಾಳೆ ರಿಲೀಸ್ ಅಂದ ಕೂಡಲೇ ನಾವು ಕೊಡ್ತೀವಿ ಇದು ತೃಪ್ತಿ ಅಂತ ಬಂದರೆ ಲೈಫಲ್ಲಿ ತೃಪ್ತಿ ಆಗಲ್ಲ ನಾವು ಮತ್ತೆ ಅಯ್ಯೋ ಹಿಂಗೆ ಮಾಡ್ಬೋದಿತ್ತಲ್ಲ ಈಗ ಮತ್ತೆ ಹಳೆ ಸಾಂಗ್ ಹೇಳಿದ್ರೆ ಶಿ ಮಿಸ್ಟೇಕ್ ಮಾಡಿದೆ ಹಿಂಗೆ ಮಾಡಬೇಕಿತ್ತು ಅನ್ಸುತ್ತೆ ತೃಪ್ತಿ ಅನ್ನೋದು ನಂಗೆ ಗೊತ್ತಿಲ್ಲ ನನ್ನ ಡಿಕ್ಷನಲ್ಲಿ ತೃಪ್ತಿ ಅನ್ನೋದು ಇಲ್ಲವೇ ಇಲ್ಲ ಓಕೆ ಸರ್ ಇಷ್ಟು ಜೊತೆ ನಮ್ಮ ಜೊತೆ ನಿಮ್ಮ ಒಂದು ಸಿನಿ ಜರ್ನಿ ಬಗ್ಗೆ ಮಾತಾಡಿದ್ರಿ ಅಥವಾ ಆ ಮ್ಯೂಸಿಕ್ ಲೋಕದಲ್ಲಿ ನೀವೇನೆಲ್ಲ ಮಾಡಿದ್ದೀರಿ ಅನ್ನೋದನ್ನು ಹಂಚ್ಕೊಂಡ್ರಿ ಥ್ಯಾಂಕ್ ಯು
ನೋಡಿದ್ರಲ್ಲ ಗುರುಕಿರಣ್ ಅವರು ತಮ್ಮ ಸಂಗೀತ ಪಯಣವನ್ನ ಯಾವ ತರ ಮುಂದುವರಿಸಿದ್ದಾರೆ ಅವರದು ಯಾವ ತರ ಎಕ್ಸ್‌ಪೀರಿಯನ್ಸ್ ಇತ್ತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಇದೆ ಇವತ್ತಿನ ವಿಶೇಷ ಇಂತ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ